एजे न्यूज गे स्वागत। मुस्लिम समुदाय के निगदी पड़िसलागिरुवंतह टू बी मीसलातियन्नु राज्य सरकार रद्दुगोळिसिरुवुदन्नु खंडिसि मंगलवार बेळगावी नगरदल्ली जिल्ला कांग्रेस अल्पसंख्यातर विभागद नेतृत्वदल्ली प्रतिभटने नडेसि जिल्लाधिकारिगळिगे मनवियन्नु सल्लिसलागिदे। ನಗರದ ಚನ್ನಮರುತದಿಂದ ಪ್ರತಿಭಟನಾ ರ್ಯಾಲಿ ಆರಂಭಿಸಿದ ಪ್ರತಿಭಟನಾ ನಿರತರು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ। ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ 2B ಪ್ರವರ್ಗದಡಿ ಶೇಕಡ 4ರ ಮೀಸಲಾತಿಯನ್ನು ರದ್ದುಪಡಿಸಿ ಸಂವಿಧಾನ ವಿರೋಧಿ ನಿರ್ಣಯ ಕೈಗೊಂಡಿದೆ। ಈ ಮೀಸಲಾತಿಯನ್ನು ರದ್ದುಪಡಿಸಲಾಗಿತ್ತು ಲಿಂಗಾಯತ ಪಂಚಮಸಾಲಿ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ವಿಭಜನೆಗೊಂಡಿದೆ। ಇದಕ್ಕೆ ಎರಡೂ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿವೆ। ನಮ್ಮ ಮೀಸಲಾತಿ ರದ್ದತಿಯನ್ನು ನಾವು ಬಲವಾಗಿ ವಿರೋಧಿಸುತ್ತೇವೆ। ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯುವವರೆಗೂ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ। ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ತಲುಪಬೇಕು, ಅವರಿಗೆ ಮನವಿ ಕೊಡಲಿಕ್ಕೆ ಇಲ್ಲಿ ಸಿದ್ದಿದ್ದೀವಿ। ಮೇನ್ ಉದ್ದೇಶ ಏನಂದ್ರೆ ಮೊನ್ನೆ ತನ್ನ ಮುಖ್ಯಮಂತ್ರಿ ಅವರು ಕ್ಯಾಬಿನೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಮತ್ತು ಆ ಕ್ಯಾಟಗರಿ 2B ನಲ್ಲಿ ಬರುವಂತ ಸಮಾಜಕ್ಕೆ 4% ಏನು ರಿಸರ್ವೇಷನ್ ಇತ್ತು ಅದು ಸಂವಿಧಾನ ಅಪೋಸ್ ಆಗಿ ಅದು ರದ್ದು ಮಾಡಿದ್ದಾರೆ। ಮತ್ತು ಆ 4% ಬಹುಸಂಖ್ಯೆ ಇರುವಂತ ಒಕ್ಕಲಿಗರಿಗೆ ಹಾಗೂ ಲಿಂಗಾಯತರಿಗೆ ಕೊಟ್ಟಿದ್ದಾರೆ। ಬೇರೆ ಬೇರೆ ಸಮಾಜಕ್ಕೆ ನೀವು ಕೊಡಿ, ಅದರ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ, ತಕ್ಕಾರಿಲ್ಲ। 40 ವರ್ಷದಿಂದ ಬರುವಂತ ಇದು 4% ರಿಸರ್ವೇಷನ್ ನಮ್ಮ ಸಮುದಾಯ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಖಂಡಿಸ್ತೀವಿ। ಮತ್ತು ಸರ್ಕಾರಿಗೆ ವಿನಂತಿ ಮಾಡ್ತೀನಿ, ಆ ಕ್ಯಾಬಿನೆಟ್ ಡಿಸಿಷನ್ನ ತಕ್ಷಣ ನೀವು ವಾಪಸ್ ತಗೋಬೇಕು। ಎಲ್ಲಿವರೆಗೆ ನೀವು ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದೆ। ಮತ್ತು ಮೊನ್ನೆ ನಮ್ಮ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟು ಮತ್ತು ಇದು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಬಂದ ತಕ್ಷಣ ಇದು ನಾವು ವಾಪಸ್ ತಗೋತೀವಿ, ರದ್ದು ಮಾಡ್ತೀವಿ ಅಂತ ಅವರು ಒಂದು ಮಾತು ಹಿಡಿದಾರೆ। ಆದರೆ ನಾವು ಅಲ್ಪಸಂಖ್ಯಾತರು ಎಲ್ಲಿವರೆಗೆ ಇದು ವಾಪಸ್ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸುಮ್ಮನೆ ಕುಂಡ್ರುದಿಲ್ಲ। ಮತ್ತು ಇದು ಸಮಾಜಕ್ಕೆ ಅನ್ಯಾಯ ಆಗಿದೆ। ಇನ್ನೂ ಮಟ್ಟ ನಾವು ಯಾವತ್ತೂ 4% ಹೆಚ್ಚಿಗೆ ಮಾಡಿ ಸುಮಾರು ಬೇಡಿಕೆ ಇಟ್ಟಿದ್ದೀವಿ, ಆದರೆ 1% ಮಾಡಲಿಲ್ಲ ಇದು ಅಂತ 4% ಹಿಂದೆ ತೆಗೆಡೋದು ಎಲ್ಲಿಂದ ನ್ಯಾಯ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡುವಂತ ಒಂದು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನನ್ನು ಅವರು ವೈಲೇಷನ್ ಮಾಡಿದ್ದಾರೆ। ಮತ್ತು ವಿಶೇಷವಾಗಿ ನಮ್ಮ ಮನಸ್ಸಿಗೆ ನೋವಾಗಿದೆ। ಮತ್ತು 14% ಇರುವಂಥ ಈ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಅದರ ಒಳಗೆ ಬಹುಸಂಖ್ಯೆ ನಮ್ಮ ಸಮಾಜದಲ್ಲಿ ಬಡವರದಾರ ಸ್ಕೂಲ್ ಶಾಲೆ ಕಾಲೇಜ್, ಈ 4% ನೀವು ನಮ್ಮ ರಿಸರ್ವೇಷನ್ ಕಟ್ ಮಾಡಿದರೆ ಅದಕ್ಕೆ ಭಾಳ ದೃಷ್ಟಿಯಿಂದ ಅನ್ಯಾಯ ಆಗ್ತೈತಿ। ಎಂಪ್ಲಾಯ್ಮೆಂಟ್ ಇರಲಿ, ಶಾಲೆ ಕಾಲೇಜ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಇಂಥ ಕ್ರಮವನ್ನು ಕ್ರಿಮಿನಲ್ ಕ್ರಮ ತಗೊಳ್ಳೋದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಇಲ್ಲಿ ಸೇರಿದ್ದೀವಿ। ನಾವು ಸರ್ಕಾರ ಬೊಂಬಾಯಿ ಸರ್ಕಾರಿಗೆ ಈ ವಿಶೇಷವಾಗಿ ನಾವು ಇಲ್ಲೇ ಸೇರಿದಂಥ ಎಲ್ಲರೂ ಪರವಾಗಿ ಖಂಡಿಸ್ತೀವಿ। ಎಲ್ಲಿವರೆಗೆ ಅವರು ಈ ವಾಪಸ್ ತಗೊಳ್ಳೋದೆಲ್ಲ ನಮ್ಮ ಹೋರಾಟದಿಂದ ಮುನ್ನಡೀತೈತೆ। ಇಲ್ಲ ಇಲ್ಲ, ನಮ್ಮ ಅವರು ಕೊಟ್ಟಿದ ಇಡೀ ರಾಜ್ಯದಲ್ಲಿ ಆ ಆದೇಶವರೆಗೆ ನಾಳೆ ಒಂದು ನಮ್ಮದು ಮತ್ತು ದಲಿತ ಮುಖಂಡರದ್ದು ಒಂದು ಸಭೆ ಇದೆ, ಅದರಾಗೂ ಮತ್ತು ಬೇರೆ ಬೇರೆ ದೃಷ್ಟಿಯಿಂದ ಇವು BJP ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅದಕ್ಕೆ ನಾವು ಹೋರಾಟ ಕಂಟಿನ್ಯೂಸ್ ಇರುತ್ತದೆ, ಒಂದೇ ದಿವಸದ ಕೆಲಸ ಇಲ್ಲ, ನಾವು ಮಾಡ್ತಾ ಇರ್ತೀವಿ। ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಸಲೀಂ ಖತೀಬ್ ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು। ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।